ಹಾಯ್ ಫ್ರೆಂಡ್ಸ್, ಎಲ್ಲಾ ಕನಸುಗಳಿಗೂ ಅರ್ಥವಿರುವುದಿಲ್ಲ, ಅವು ನೆನಪಲ್ಲೂ ಉಳಿಯುವುದಿಲ್ಲ. ಆದರೆ ಕೆಲ ಕನಸುಗಳು ಮಾತ್ರ ಕೆಲವೊಂದು ಸೂಚನೆ ನೀಡಲೆಂದೇ ಬೀಳುತ್ತವೆ. ಕನಸಿನ ಜ್ಯೋತಿಷ್ಯದಲ್ಲಿ ಹೀಗೆ ತೆಂಗಿನಕಾಯಿ ಕಂಡಾಗ ಅದು ನೀಡುವ ಸೂಚನೆ ಏನು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ವಿವರಿಸಲಾಗಿದೆ. ಇಂತಹ ಕನಸನ್ನು ಕೆಲವೇ ಜನರು ಕಾಣುತ್ತಾರೆ. ಕನಸಿನಲ್ಲಿ ತೆಂಗಿನಕಾಯಿ ಕಂಡರೆ ಅದನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ. ತೆಂಗಿನಕಾಯಿಯನ್ನು ಯಾವ ರೂಪದಲ್ಲಿ ಕಂಡರೆ ಏನು ಸಂಕೇತ ಎಂಬುದನ್ನು ಒಂದೊಂದಾಗಿ ತಿಳಿಸಲಾಗಿದೆ. ಫಸ್ಟ್ ಒನ್, ಮರದ ಮೇಲಿರುವ ತೆಂಗು. ನಿಮ್ಮ ಕನಸಿನಲ್ಲಿ ತೆಂಗಿನಕಾಯಿಗಳು ಮರದ ಮೇಲೆ ನೇತಾಡುತ್ತಿರುವುದನ್ನು ನೀವು ನೋಡಿದರೆ ಈ ಚಿಹ್ನೆಯು ನಿಮ್ಮ ಕುಟುಂಬ ಸಂಬಂಧವನ್ನು ಸೂಚಿಸುತ್ತದೆ. ಕುಟುಂಬದಲ್ಲಿ ಹೆಚ್ಚಿನ ಒಗ್ಗಟ್ಟು ಇರುತ್ತದೆ. ಯಾವುದೇ ತೊಂದರೆಯಾದರೂ ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲುತ್ತಾರೆ. ಕುಟುಂಬದಲ್ಲಿ ಏಕಾಗ್ರತೆ ಉಳಿಯುತ್ತದೆ. ಜೊತೆಗೆ ನೀವು ದೀರ್ಘಕಾಲದಿಂದ ಅಸ್ವಸ್ಥರಾಗಿದ್ದರೆ ಸದ್ಯದಲ್ಲೇ ಗುಣಮುಖರಾಗಲಿದ್ದೀರಿ ಎಂಬ ಸೂಚನೆ ಇದಾಗಿರುತ್ತದೆ. ಸೆಕೆಂಡ್ ಒನ್, ಎಳನೀರು ಕುಡಿಯುತ್ತಿದ್ದರೆ. ನೀವು ಕನಸಿನಲ್ಲಿ ಎಳನೀರನ್ನು ಕುಡಿಯುತ್ತಿದ್ದರೆ ಅದು ನಿಮ್ಮ ಜೀವನದಲ್ಲಿ ಪ್ರಗತಿಯ ಸಂಕೇತ. ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಯಶಸ್ಸನ್ನು ಪಡೆಯುತ್ತೀರಿ. ಮುಂಬರುವ ಸಮಯದಲ್ಲಿ ನೀವು ಉತ್ತುಂಗವನ್ನ ತಲುಪುತ್ತೀರಿ ಎಂದಿದರ ಅರ್ಥ. ಥರ್ಡ್ ಒನ್, ಕಾಯಿ ಒಡೆಯುವುದು. ನಿಮ್ಮ ಕನಸಿನಲ್ಲಿ ತೆಂಗಿನಕಾಯಿ ಒಡೆಯುವುದನ್ನು ನೀವು ನೋಡಿದರೆ ಈ ಕನಸನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದು ಶುಭ ಕಾರ್ಯದ ಆರಂಭದ ಸಂಕೇತವೆಂದು ಪರಿಗಣಿಸಬಹುದು. ಮುಂದಿನ ದಿನಗಳಲ್ಲಿ ಕೆಲವು ಶುಭ ಕಾರ್ಯಗಳು ಮಾಡಲಿದ್ದೀರಿ ಎಂದರ್ಥ. ಫೋರ್ತ್ ಒನ್, ಒಡೆದಿಟ್ಟ ತೆಂಗಿನಕಾಯಿ ನೋಡುವುದು. ಕನಸಿನಲ್ಲಿ ತೆಂಗಿನಕಾಯಿಯನ್ನು ನೋಡುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದು ಸ್ವತಃ ನಿಮಗೆ ಏನಾದರೂ ಉತ್ತಮವಾದುದು ಸಂಭವಿಸಲಿದೆ ಎಂಬುದಕ್ಕೆ ಉತ್ತಮ ಸಂಕೇತ. ಇದು ಮುಂಬರುವ ದಿನಗಳಲ್ಲಿ ನಿಮಗೆ ಶುಭ ಸಂಕೇತವನ್ನ ತರಬಹುದು. ಲಾಸ್ಟ್ ಒನ್, ಹಸಿರು ತೆಂಗಿನಕಾಯಿ. ನಿಮ್ಮ ಕನಸಿನಲ್ಲಿ ಹಸಿರು ತೆಂಗಿನಕಾಯಿ ಕಂಡರೆ ಈ ಕನಸು ಕೂಡ ಮಂಗಳಕರ ಕನಸು. ನಿಮ್ಮ ಕನಸಿನಲ್ಲಿ ಹಸಿರು ತೆಂಗಿನಕಾಯಿಯನ್ನು ನೋಡಿದರೆ ನಿಮಗೆ ಲಾಭ ಸಿಗುತ್ತದೆ ಎಂದರ್ಥ. ಆದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ನೀವು ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಅದು ಖಂಡಿತವಾಗಿಯೂ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ.